ಜಗನ್ಮೋಹನ್ ರೆಡ್ಡಿ ಹಾದಿಯಲ್ಲಿ ಜನಾರ್ದನ ರೆಡ್ಡಿ ಮೂವತ್ತರಿಂದ ನಲವತ್ತು ಸ್ಥಾನ ಗೆಲ್ಲುತ್ತಾ ಕೆಆರ್ ಪಿ ಪಿ ಪಕ್ಷ ಮಗಳು ಕಣಕ್ಕಿಳಿಯೋದು ಕನ್ಫರ್ಮ್ ಆಯ್ತಾ ಜನಾರ್ದನ್ ರೆಡ್ಡಿಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ವೀಕ್ಷಕರೇ ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಅಕಾಲಿಕ ನಿಧನದ ನಂತರ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಜಗನ್ಮೋಹನ್ ರೆಡ್ಡಿ ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ ಮಾ ಕೇಸ್ಗಳು ಮೀಡಿಯಾಗಳು ಫುಲ್ ಎಗೇನಷ್ಟು ಎಷ್ಟು ತಾಳ್ಮೆ ಎಷ್ಟು ಅಂದರೆ ಏನು ಗ್ರಾಮ ವಾಸ್ತವ್ಯಗಳನ್ನ ಮಾಡಿದ್ದೇನೋ ರಾಜ್ಯಾದ್ಯಂತ ನಡೆದಿದ್ದೇನು ನಿಯತ್ತ ಕೆಲಸ ಮಾಡಿದ್ರೆ ಮತ್ತೆ ಜನ ಕೈ ಹಿಡಿತಾರೆ ಅನ್ನೋದಕ್ಕೆ ಉದಾಹರಣೆ ಏನು ವೈ ಎಸ್ ಆರ್ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೋ ಆ ನಂತರದಲ್ಲಿ ಯಾರು ತುಳಿದರೋ ಅವರ ವಿರುದ್ಧವೇ ಅದೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ತಲೆ ಎತ್ತಿ ನಿಂತಿದ್ದೇನು ನಿಜಕ್ಕೂ ಭಾರತೀಯ ರಾಜ್ಯಗಳ ರಾಜಕೀಯ ಇತಿಹಾಸದಲ್ಲಿ ಜಗನ್ಮೋಹನ್ ರೆಡ್ಡಿ ಇತಿಹಾಸ ಅಂದರೆ ಅವರು ಮುಖ್ಯಮಂತ್ರಿ ಆದದ್ದು ಒಂದು ರೀತಿ ಅಜರಾಮರದ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರೋ ಸ್ಟೋರಿ ಜಗನ್ಮೋಹನ್ ರೆಡ್ಡಿ ವಿಚಾರ ಇಲ್ಲಿ ಯಾಕಪ್ಪ ಅಂದರೆ ಜಗನ್ಮೋಹನ್ ರೆಡ್ಡಿ ಹಾದಿಯಲ್ಲೇ ಜನಾರ್ದನ್ ರೆಡ್ಡಿ ಸಾಕ್ತಿದ್ದಾರೆ ಅವರ ಫಾರ್ಮುಲಾಗಳನ್ನೇ ಫಾಲೋ ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರು ಒಳ್ಳೆ ಸ್ನೇಹಿತರು ಸಾಕಷ್ಟು ಸಲ ಅವರನ್ನು ಭೇಟಿ ಮಾಡಿ ಮಾತನಾಡಿಸಿ ಬಂದಿದ್ದಾರೆ ಜಗನ್ಮೋಹನ್ ರೆಡ್ಡಿ ಸಂಕಷ್ಟದಲ್ಲಿದ್ದಾಗ ಅವರಿಗೆ ಅವರ ತಾಯಿ ಮತ್ತು ಪತ್ನಿ ಕೊಟ್ಟಂಥ ಸಾತನ್ನು ಇವತ್ತು ಹನ್ನೆರಡು ವರ್ಷಗಳ ಬಳಿಕ ಮತ್ತೆ ಹೊಸ ಪಕ್ಷವನ್ನು ಕಟ್ಟಿದಾಗ ರಾಜಕೀಯಕ್ಕೆ ಸಕ್ರಿಯವಾಗಿ ನಿಂತುಕೊಳ್ತಿರೋ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ ಅವರ ಪತ್ನಿ ಅರುಣಾಲಕ್ಷ್ಮಿ ಮತ್ತು ಮಗಳು ಬ್ರಹ್ಮಿಣಿ ನೀಡುತ್ತಿದ್ದಾರೆ ಹೌದು ವೀಕ್ಷಕರೇ ಇಂಥದೊಂದು ಕಂಪ್ಯಾರಿಸನ್ ಇದೀಗ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ ಜಗನ್ಮೋಹನ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿಯ ನಡುವೆ ವೀಕ್ಷಕರೇ ಜಗನ್ಮೋಹನ್ ರೆಡ್ಡಿ ಹೇಗೆ ಸಿ ಎಮ್ ಆದರೂ ಎಷ್ಟು ಕಷ್ಟಗಳನ್ನ ಪಟ್ಟರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇಂಥ ಅಂದರೆ ಎಂಥದೇ ಪರಿಸ್ಥಿತಿ ಇರಲಿ ನೀವು ಅಭಿವೃದ್ಧಿ ಮಾಡದೇ ಇರಿ ಏನು ಬೇಕಾದ್ರೂ ಇರಿ ಅಹಂಕಾರ ಮಾಡದೇ ಇದ್ದರೆ ಜನ ಕೈ ಹಿಡಿತಾರೆ ದೌಲತ್ತು ಅಹಂಕಾರ ಏನು ಬೇಕಂಗೆ ಒಟ್ರಾಸಿ ಆಡಳಿತ ಮಾಡ್ತಾ ಹೋದರೆ ನೀವು ಸಿಂಗಾಪುರ್ ಮಾಡಿದ್ರೂ ಬೆಂಗಳೂರನ್ನ ಜನ ಕೈ ಬಿಟ್ಟುಬಿಡ್ತಾರೆ ಹಾಗಲ್ಲ ಸೋಲ್ಸಿ ನನ್ನ ಮಗಂಗೆ ಇವಿ ಅಹಂಕಾರ ಅಂತ ಇಂಥ ವಿಚಾರದಲ್ಲಿ ಗೆದ್ದವರು ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಇದೀಗ ಜನಾರ್ದನ್ ರೆಡ್ಡಿ ಕೂಡ ಅಷ್ಟೇ ತಾಳ್ಮೆಯಿಂದ ಅಷ್ಟೇ ಸಹನೆಯಿಂದ ಹನ್ನೆರಡು ಅದಕ್ಕೆ ವನವಾಸ ಅನ್ನಬೇಕು ಅಜ್ಞಾತ ವಾಸ ಅನ್ನಬೇಕು ಇಲ್ಲ ಅದು ಯಾವ ವಾಸ ಅನ್ನಬೇಕೋ ಗೊತ್ತಿಲ್ಲ ನನಗೆ ಒಂದೇ ಒಂದು ಸಾಕಷ್ಟು ಸಲ ಯೋಚನೆ ಬರೋದು ಸರಿ ಜನಾರ್ದನ್ ರೆಡ್ಡಿ ತಿಂದು ತೇಗವ್ರೆ ಸಾವಿರಾರು ಕೋಟಿ ವ್ಯತ್ಯಾಸಗಳನ್ನ ಮಾಡೋರೆ ಹಗರಣ ಮಾಡೋರೆ ಅಕ್ರಮ ಗಣಿಗಾರಿಕೆ ಮಾಡೋರೆ ಎಲ್ಲ ಮಾಡೋರೆ ಆಯಿತು ಇರಲಿ ಆರೋಪಗಳಿರಲಿ ಯಾಕಂದರೆ ಇಂಥ ಆರೋಪಗಳು ಯಾರಿಗೂ ಇಲ್ವೇ ಇಲ್ವಾ ಬಿ ಜೆ ಪಿಲಿ ಬಿ ಜೆ ಪಿ ಅಂತಲ್ಲ ಕಾಂಗ್ರೆಸ್ಸಲ್ಲಿ ಯಾರಿಗೂ ಇಲ್ವೇ ಇಲ್ವಾ ಅಂಥ ದುರಂತಗಳಾದರೂ ಏನು ಹೀಗಾಗಿ ಕಾದರು ಕಾದರು ಕಾದರೂ ಹೆಂಗೆ ಬೇಕಂಗೆ ಒಜ್ಜು ಬಿಸಾಕ್ತು ಬಿ ಜೆ ಪಿ ಪಕ್ಷ ಅವ್ರನ್ನ ಆ ಟೈಮಲ್ಲಿ ಹೆಲಿಕಾಪ್ಟರುಗಳು ಕೊಟ್ಟಿದ್ದೇನೋ ರೆಸಾರ್ಟ್ ರಾಜಕೀಯ ಮಾಡಿದ್ದೇನೋ ಯಡಿಯೂರಪ್ಪ ಅವರು ದಕ್ಷಿಣ ಭಾರತದಲ್ಲಿ ಕಮಲವನ್ನು ಅರಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎರಡು ಸಾವಿರದ ಎಂಟರಲ್ಲಿ ಆದರೆ ಅದೇ ಯಡಿಯೂರಪ್ಪನವರಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಕೊನೆ ಕ್ಷಣದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದೆ ಜನಾರ್ದನ್ ರೆಡ್ಡಿ ಈಗ ಜನಾರ್ದನ್ ರೆಡ್ಡಿನ ಆ ನಂತರದಲ್ಲಿ ಬಿ ಜೆ ಪಿ ಹೇಗೆ ನಡೆಸ್ಕೊತ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಕೆ ಆರ್ ಪಿ ಪಿ ಪಕ್ಷವನ್ನು ಕಟ್ಟಿದ್ದಾರೆ ತಾವು ಗಂಗಾವತಿಯಿಂದ ಸ್ಪರ್ಧಿಸೋದಾಗಿ ಹೇಳಿದ್ದಾರೆ ತಮ್ಮ ಪತ್ನಿ ಅರುಣಾಲಕ್ಷ್ಮಿ ಬಳ್ಳಾರಿಯಿಂದ ಸ್ಪರ್ಧಿಸ್ತಾರೆ ತಮ್ಮ ಅಣ್ಣನ ವಿರುದ್ಧವೇ ಅನ್ನೋದು ಅಫಿಷಿಯಲ್ ಆಗಿದೆ ಇಂಥ ಸಂದರ್ಭದಲ್ಲಿ ಅವರ ಮಗಳು ಬ್ರಹ್ಮಿಣಿ ಕೂಡ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಗೆಲುವು ಕನ್ಫರ್ಮ್ ಆಗುವಂತಹ ಗೆದ್ದೇ ಗೆಲ್ಲುತ್ತೇನೆ ಅನ್ನುವಂತಹ ಕ್ಷೇತ್ರದ ಹುಡುಕಾಟದಲ್ಲಿ ಅವರ ಮಗಳಿಗಾಗಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಪತ್ನಿ ಮತ್ತು ಅವರ ಆಪ್ತ ವಲಯ ಸಜ್ಜಾಗಿದೆ ಒಟ್ಟಿನಲ್ಲಿ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಕರ್ನಾಟಕದಲ್ಲಿ ಈಗ ಜನಾರ್ದನ್ ರೆಡ್ಡಿ ಕೂಡ ಹೇಳ್ತಾರೆ ಈ ಬಾರಿ ಚುನಾವಣೆಯಲ್ಲಿ ಮತ್ತೊಂದು ಕಡೆ ಅವರ ಪಾರ್ಟಿ ಮೂಲದ ಪ್ರಕಾರ ಜನಾರ್ದನ್ ರೆಡ್ಡಿ ಹೇಳಿಕೊಂಡಿರೋ ಪ್ರಕಾರ ಜನಾರ್ದನ್ ರೆಡ್ಡಿ ವಲಯದಲ್ಲಿ ಚರ್ಚೆ ಆಗಿರೋ ಪ್ರಕಾರ ಕನಿಷ್ಠ ಮೂವತ್ತರಿಂದ ನಲವತ್ತು ಸೀಟ್ ಗೆಲ್ತಾರೆ ಅಂತ ಅಸಾಧ್ಯ ಅಂತ ನಾನು ಹೇಳಲ್ಲ ಅಸಾಧ್ಯ ಅಂತ ಹೇಳಲ್ಲ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಜೆ ಪಿ ಕಟ್ಟಿದ್ದಂಥ ಯಡಿಯೂರಪ್ಪನವರಿಗೆ ಇದ್ದಂಥ ವರ್ಚಸ್ಸು ಜನಾರ್ದನ್ ರೆಡ್ಡಿಗೆ ಇಲ್ಲ ಹಾಗಾಗಿ ಯಡಿಯೂರಪ್ಪನನ್ನು ಕೂಡ ಮೀರಿದ ರಾಜಕೀಯವನ್ನು ಮಾಡಿ ಅಷ್ಟು ಸೀಟನ್ನು ಗೆಲ್ತಾರ ಗೊತ್ತಿಲ್ಲ ಮಿರಾಕಲ್ ಆಗಿಬಿಡ್ಬೋದು ಮಿರಾಕಲ್ ಆಗಿಬಿಡ್ಬೋದು ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಆಪು ಬರ್ತಾ ಇದೆ ಜನಾರ್ದನ್ ರೆಡ್ಡಿ ಪಕ್ಷ ಮತ್ತೊಂದು ಕಡೆ ಜೆ ಡಿ ಎಸ್ ಕಡೆ ಒಲವು ಕಾಂಗ್ರೆಸ್ಸಲ್ಲಿ ಕನ್ಫ್ಯೂಷನು ಲೀಡರ್ಶಿಪ್ಪು ಬಿ ಜೆ ಪಿಲ್ ಕನ್ಫ್ಯೂಷನ್ನು ಯಾರಿಗೆ ಸ್ವಂತ ಬಲ ಏನು ಚಿಂದ ಚಿತ್ರನ ಆಗುತ್ತ ಗೊತ್ತಿಲ್ಲ ಒಟ್ನಲ್ಲಿ ಜನಾರ್ದನ್ ರೆಡ್ಡಿಯನ್ನ ಜಗನ್ಮೋಹನ್ ರೆಡ್ಡಿ ಜೊತೆ ಹೋಲಿಕೆ ನಡೀತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಈ ಬಾರಿಯ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕೆ ಆರ್ ಪಿ ಪಿ ಪಕ್ಷ ಎಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಥವಾ ಎಷ್ಟು ಕ್ಷೇತ್ರಗಳಲ್ಲಿ ಬೇರೆ ಪಕ್ಷಗಳ ಅಭ್ಯರ್ಥಿಗಳ ಸೋಲಿನಲ್ಲಿ ಪ್ರಾಷ್ಟವನ್ನು ವಹಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು